ಇನ್ನ ಮುಂದಿನ ತರಗತಿಯನ್ನು ಕೂಡ ಅಥವಾ ಅಂದ್ರೆ ಮುಂದಿನ ಒಂದು ಸೆಮಿಸ್ಟರ್ ಕೂಡ ನೀವು ಮನೆಯಲ್ಲಿ ಕೂತು ಎಲ್ಲಾ ಒಂದು ವಿಷಯಗಳ ಬಗ್ಗೆ ಅಭ್ಯಾಸ ಮಾಡಬೇಕಾಗುತ್ತೆ. ಯಾಕೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ಈ ಕರೋನಾ ಎಂಬ ರೋಗ ಇರೋದ್ರಿಂದ ಈ ವರ್ಷ ಪೂರ್ತಿ ನೀವು ಮನೆಯಲ್ಲೇ ಅಭ್ಯಾಸ ಮಾಡುವಂತಹ ಒಂದು ಸಂದರ್ಭ ಇದೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂತೇಳಿದ್ರೆ ಎಲ್ಲಾ ವಿಷಯದ ಬಗ್ಗೆ ನಿಮ್ಗೆ ಎಲ್ಲ ನಿಮ್ಮ ಶಿಕ್ಷಕರು ವಿಡಿಯೋವನ್ನ ಕಲಿಸ್ತಾ ಇದ್ದಾರೆ ನಿಮಗೆ ಅಲ್ವಾ. ಆ ಎಲ್ಲ ವಿಡಿಯೋವನ್ನು ನೀವು ನೋಡಿ, ನೋಡ್ಬಿಟ್ಟು ಶಿಕ್ಷಕರು ಕಳಿಸುವಂತಹ ಎಲ್ಲ ಒಂದು ಹೋಮ್ವರ್ಕ್ ಅನ್ನ ಕ್ಲಾಸ್ ವರ್ಕ್ ಅನ್ನ ಬರ್ಬಿಟ್ಟು ಅಭ್ಯಾಸ ಮಾಡಬೇಕಾಗುತ್ತೆ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ನಾವು ಈಗಿನ ತರಗತಿಗೆ ಅಂದ್ರೆ ನಿಮ್ಮ ಕನ್ನಡ ತರಗತಿಗೆ ಒಂದು ಸ್ವಾಗತವನ್ನ ಹೇಳೋಣ. ಓಕೆನಾ? ಓಕೆ ಮಕ್ಕಳೇ, ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾವು ಒತ್ತಕ್ಷರಗಳು ಎಂಬ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಗೊತ್ತಿದ್ದೇ ಇದೆ ಅಲ್ವಾ ವರ್ಣಮಾಲ ಅಕ್ಷರಗಳು ಎಷ್ಟಿದಾವೆ ಅಂತ ಹೇಳಿ ಅಲ್ವಾ. ಹೇಗಿದ್ದಾರೆ, ಎಷ್ಟಿದಾವೆ ಹೇಳಿದ್ರೆ 49 ಅಕ್ಷರಗಳಿವೆ. ಹಾಗಾದ್ರೆ ಆ 49 ಅಕ್ಷರಗಳನ್ನ ನಾವು ಮತ್ತೆ ಪುನರಾವರ್ತನೆ ಮಾಡ್ಕೊಳ್ಳೋಣ ಮಕ್ಕಳೇ. ಓಕೆ, ಹೇಳ್ಕೊಡ್ತೀನಿ ಅಲ್ಲಿ ಜಸ್ಟ್ ನೀವು ಹೇಳ್ತಾ ಹೋಗಿ. ಸ್ವರಗಳನ್ನು ನಾವು ಅ ದಿಂದ ಔ
ಅವುಗಳಿಗೆ ಇರುವಂತಹ ಅಕ್ಷರಗಳನ್ನು ಏನು ಸ್ವರಗಳಿದವಲ್ವ ಆ ಸ್ವರಗಳಿಗೆ ನಾವು ಒತ್ತಕ್ಷರಗಳನ್ನು ಕಾಣಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅವು ಸ್ವರಗಳು ಅವುಗಳು ಒತ್ತಕ್ಷರಗಳನ್ನ ಹೊಂದಿಲ್ಲ ಹಾಗೆ ಅಮ್ಮ ಅಹ ಕೂಡ ಒತ್ತಕ್ಷರವನ್ನ ಹೊಂದಿಲ್ಲ ಏನಪ್ಪ ಅಂದ್ರೆ ಆಯಿಂದ ಅಹವರೆಗೆ ಈ 15 ಅಕ್ಷರಗಳು ಒಂದು ಮೂಲ ರೂಪವನ್ನು ಹೊಂದಿದವಷ್ಟೇ ಆದರೆ ಅವು ಬೇರೆ ಒಂದು ತಮ್ಮ ಒತ್ತಕ್ಷರ ರೂಪವನ್ನ ಹೊಂದಿರುವುದಿಲ್ಲ ಹಾಗಾದ್ರೆ ಒತ್ತಕ್ಷರಗಳನ್ನು ಹೊಂದಿರುವಂತಹ ಅಕ್ಷರಗಳು ಯಾವ್ಯಾವು ಈಗ ನಾವು ಆ ಒಂದು ಪಾಠದ ಹತ್ರ ಬರ್ತಾ ಇದ್ವಿ ಒತ್ತಕ್ಷರಗಳನ್ನು ಹೊಂದಿರುವಂತ ಅಕ್ಷರಗಳು ಯಾವ್ಯಾವಪ್ಪ ಅಂತಂದ್ರೆ ಕ ದಿಂದ ದಾವರೆಗೆ ಇವುಗಳನ್ನು ನಾವು ಯಾವ ಗುಂಪು ಅಂತ ಕರಿತೀವಿ ವ್ಯಂಜನ ಗುಂಪು ಅಂತ ಕರಿತೀವಿ ಹೌದಾ ಕ ದಿಂದ ದಾವರೆಗೆ ಇರುವಂತಹ ಅಕ್ಷರಗಳೇನಿದ್ದಾವೆ ಆ ಎಲ್ಲ ಅಕ್ಷರಗಳು ಒಂದು ರೂಪವನ್ನ ಪಡ್ಕೊಂಡಿದ್ದಾವೆ ಇವುಗಳಿಗೆ ಇನ್ನೊಂದು ಒತ್ತಕ್ಷರಗಳು ಅಥವಾ ವ್ಯಂಜನಗಳ ರೂಪಗಳು ಅಂತ ಹೇಳಿ ನಾವು ಕರಿತೀವಿ ಹಾಗಾದ್ರೆ ಅವು ಹೇಗಿದ್ದಾವೆ ಅವು ಯಾವ ರೀತಿ ಒಂದು ಒತ್ತಕ್ಷರಗಳನ್ನ ಹೊಂದಿದ್ದಾವೆ ಇವುಗಳಿಗೆ ಒತ್ತಕ್ಷರಗಳಿಗೆ ಇನ್ನೊಂದು ಹೆಸರು ಹೇಳ್ತಾರೆ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಒತ್ತಕ್ಷರಗಳು ಅಂತಂದ್ರೆ ಏನಪ್ಪ ಅಂದ್ರೆ ಎರಡು ಅಥವಾ ಹೆಚ್ಚು ವ್ಯಂಜನಾಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ನಾವು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ ಓಕೆನಾ ಮಕ್ಕಳ ಹಾಗಾದ್ರೆ ಏನಿಲ್ಲಿ ಎರಡು ಅಥವಾ ಹೆಚ್ಚು ವ್ಯಂಜನಾಕ್ಷರಗಳು ಬಂದು ಸೇರುವುದಕ್ಕೆ ಒತ್ತಕ್ಷರಗಳು ಅಂತ ಹೇಳಿ ಹಾಗಾದ್ರೆ ಉದಾಹರಣೆಗೆ ಅದೇನಪ್ಪ ಹೇಗಪ್ಪ ಅಂತಂದ್ರೆ ನೋಡಿ ಶಸ್ತ್ರ ಹೌದಾ ನೋಡಿ ಶಸ್ತ್ರ ಹೌದಾ ಇಲ್ಲಿ ಒಂದೇ ವ್ಯಂಜನಾಕ್ಷರ ಇಲ್ಲ ಒಂದಿದೆ ಎರಡಿದೆ ಮೂರಿದೆ ಹೀಗೆ ಎರಡು ಅಥವಾ ಹೆಚ್ಚು ವ್ಯಂಜನಾಕ್ಷರಗಳನ್ನು ಸೇರುವುದಕ್ಕೆ ಒತ್ತಕ್ಷರಗಳು ಅಂತ ಕರಿತೀವಿ ಹಾಗಾದ್ರೆ ಒತ್ತಕ್ಷರಗಳು ಹೇಗಿರ್ತವೆ ಅನ್ನೋದನ್ನು ನಾವು ಈ ತರಗತಿಯಲ್ಲಿ ನೋಡೋಣ ಓಕೆ ನಮ್ಮ ಹಾಗಾದ್ರೆ ಕಾದಿಂದ ನಾವರೆಗೆ ಇರುವಂತಹ ಒತ್ತಕ್ಷರಗಳು ಹೇಗಿದ್ದಾವೆ ನೋಡೋಣ ಕ ಕ ಒತ್ತಕ್ಷರದ ಈ ಅಕ್ಷರದ ಒತ್ತಕ್ಷರ ಕ ನೋಡಿ ಮಕ್ಕಳ ಈ ಕಾಗೆ ತಲೆಗಟ್ಟಿದೆ ಆದ್ರೆ ಈ ಒಂದು ಕಾಗೆ ಕೆಳಗಡೆ ಇರುವಂತಹ ಮೂಲ ಏನೊಂದು ಒತ್ತಕ್ಷರ ಇದೆ ಅಲ್ವಾ ಒತ್ತಕ್ಷರಕ್ಕೆ ತಲೆ ಇರೋದಿಲ್ಲ ತಲೆಗಟ್ಟಿರೋದಿಲ್ಲ ಓಕೆನಾ ನೆಕ್ಸ್ಟ್ ಕ ಕ ಈ ಅಕ್ಷರದ ಒಂದು ಅಕ್ಷರ ಹಾಗೆ ಇರುತ್ತೆ ಅದು ಯಾವುದೇ ಬದಲಾವಣೆಯನ್ನು ಹೊಂದಿರುವುದಿಲ್ಲ ಓಕೆನಾ ನೆಕ್ಸ್ಟ್ ಗ ಗಾಗೆ ತಲೆಕಟ್ಟಿದೆ ಇದಕ್ಕೆ ತಲೆಕಟ್ಟಿಲ್ಲ ನೆಕ್ಸ್ಟ್ ದೊಡ್ಡ ಘ ಈ ಘಾನು ಕೂಡ ತಲೆಕಟ್ಟನ್ನ ಹೊಂದಿಲ್ಲ ನೆಕ್ಸ್ಟ್ ನ್ಯಾ ಕೂಡ ಏನು ಚೇಂಜಸ್ ಆಗಲ್ಲ ಬದಲಾವಣೆ ಆಗಲ್ಲ ಅದು ಹೇಗಿದೆಯೋ ಹಾಗೆ ಇರುತ್ತೆ ಆದ್ರೆ ಚಿಕ್ಕದಾಗಿ ಇರುತ್ತೆ ಕೆಳಗಡೆ ಓಕೆನಾ ನೆಕ್ಸ್ಟ್ ಚ ಚಾಕ್ಷರಕ್ಕೆ ನೋಡಿ ಚಾಕ್ಷರ ಕೂಡ ತಲೆಕಟ್ಟಿದೆ ಎರಡನೇ ಅಕ್ಷರಕ್ಕೆ ಆದ್ರೆ ಅದರ ಕೆಳಗೆ ಇರುವಂತ ಒಂದು ಅಕ್ಷರಕ್ಕೆ ತಲೆಕಟ್ಟಿರುವುದಿಲ್ಲ ಚಿಕ್ಕದಾಗಿ ಇರುತ್ತೆ ನೆಕ್ಸ್ಟ್ ದೊಡ್ಡ ಛ ಈ ಛಾನು ಕೂಡ ಹಾಗೆ ಇದಕ್ಕೂ ಕೂಡ ಏನಿದೆ ತಲೆಕಟ್ಟಿದೆ ಮೂಲ ಅಕ್ಷರಕ್ಕೆ ತಲೆಕಟ್ಟಿದೆ ಆದ್ರೆ ಅದರ ರೂಪವನ್ನು ಪಡೆದಿರುವಂತಹ ಅಕ್ಷರಕ್ಕೆ ತಲೆಕಟ್ಟಿರುವುದಿಲ್ಲ ನೆಕ್ಸ್ಟ್ ಜ ಈ ಜ ಅಕ್ಷರ ಕೂಡ ಬದಲಾವಣೆ ಆಗುವುದಿಲ್ಲ ಮಕ್ಕಳೇ ಅದು ಹೇಗಿದೆಯೋ ಹಾಗೆ ಇರುತ್ತೆ ಆದ್ರೆ ಚಿಕ್ಕದಾಗಿ ಇರುತ್ತೆ ನೆಕ್ಸ್ಟ್ ಜ ಎಸ್ ಝಾನು ಕೂಡ ನೋಡಿ ಮಕ್ಕಳ ಮೇಲ್ಗಡೆ ಮೂಲ ರೂಪಕ್ಕೆ ಮೂಲ ರೂಪದ ಅಕ್ಷರಕ್ಕೆ ತಲೆಕಟ್ಟಿದೆ ಅಲ್ವಾ ಅದರಿಂದ ಒಂದು ರೂಪದ ಕೆಳಗೆ ಇರುವಂತ ಒಂದು ಒತ್ತಕ್ಷರಕ್ಕೆ ತಲೆಕಟ್ಟಿರುವುದಿಲ್ಲ ನೆಕ್ಸ್ಟ್ ನ್ಯಾಕ್ಷರನು ಕೂಡ ಹೇಗಿದೆಯೋ ಹಾಗೆ ಇರುತ್ತೆ ಚಿಕ್ಕದಾಗಿರುತ್ತೆ ಅದು ಯಾವುದೇ ಬದಲಾವಣೆಯನ್ನು ಹೊಂದುವುದಿಲ್ಲ ನೆಕ್ಸ್ಟ್ ಟಾವತ್ತು ಇದು ಕೂಡ ಹಾಗೆ ಏನು ಕೂಡ ಬದಲಾವಣೆ ಆಗುವುದಿಲ್ಲ ಹೇಗಿದೆಯೋ ಹಾಗೆ ಇದೆ ಠ ಈ ಠಾನು ಕೂಡ ತಲೆಕಟ್ಟಿರುವುದಿಲ್ಲ ಕೆಳಗಡೆ ಅಕ್ಷರಕ್ಕೆ ತಲೆಕಟ್ಟಿರುವುದಿಲ್ಲ ಬೇರೆ ಅಕ್ಷರ ತಲೆಕಟ್ಟಿದೆ ಕೆಳಗಡೆ ಇರೋದಿಲ್ಲ ನೆಕ್ಸ್ಟ್ ಡ ಅಕ್ಷರನು ಅಷ್ಟೇ ತಲೆಕಟ್ಟು ಮೇಲೆ ಅಕ್ಷರಕ್ಕೆ ತಲೆಕಟ್ಟಿದೆ ಕೆಳಗಡೆ ಅಕ್ಷರಕ್ಕೆ ತಲೆಕಟ್ಟಿರೋದಿಲ್ಲ ನೆಕ್ಸ್ಟ್ ಅಕ್ಷರ ಧ ಧ ಅಕ್ಷರನು ಕೂಡ ಹಾಗೆ ಮೇಲ್ಗಡೆ ತಲೆಕಟ್ಟಿದೆ ಕೆಳಗಡೆ ತಲೆಕಟ್ಟಿಲ್ಲ ನೆಕ್ಸ್ಟ್
ನಾನು ಕೂಡ ಅದೇ ಅಕ್ಷರ ಇದ್ದ ಹಾಗಿರುತ್ತೆ, ಮತ್ತೆ ಏನು ಕೂಡ ಬದಲಾವಣೆ ಆಗುವುದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ಮಕ್ಕಳ, ತಾಕ್ಷರ ಇದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡಿದ್ದೀರಾ? ನೋ, ಈ ತರ ಇರೋದಿಲ್ಲ. ಇದು ಒತ್ತಕ್ಷರನೇ ಬೇರೆ ಇರುತ್ತೆ. ಇಲ್ಲಿ ನಾವು ವಿಭಿನ್ನ ಒತ್ತಕ್ಷರ ಅಂತ ಕರಿತೀವಿ, ಚೇಂಜಸ್ ಬದಲಾವಣೆ. ತಾ ಒತ್ತಕ್ಷರ ಹೀಗಿರ್ಬೇಕಾಗಿತ್ತು ಅಲ್ವಾ? ನೋಡಿ, ಅವೆಲ್ಲ ಬರೋದೇ ಬೇರೆ ಅಕ್ಷರ ಹೊಂದ್ಕೊಂಡಿದ್ದಾರೆ ಕೆಲವೇ, ಆದ್ರೆ ಈ ತರ ಒತ್ತಕ್ಷರ ಇದಕ್ಕೆ ಬೇರೆನೆ ಬಂದಿದೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕೆಲವೊಬ್ಬರಿಗೆ ಗೊಂದಲ ಆಗುತ್ತೆ, ಗೊಂದಲ ಮಾಡ್ಕೋಬೇಡಿ. ನೋಡಿ, ಈ ತರ ಒತ್ತಕ್ಷರ ಹೀಗಿರೋದಿಲ್ಲ, ಇದು ಚೇಂಜಸ್ ಇರುತ್ತೆ. ನೆಕ್ಸ್ಟ್ ದೊಡ್ಡ, ಇದು ಕೂಡ ಎರಡನೇ ಅಕ್ಷರ ತಲೆಕಟ್ಟಿದೆ, ಎರಡನೇ ಅಕ್ಷರಕ್ಕೆ ತಲೆಕಟ್ಟಿರೋದಿಲ್ಲ. ನೆಕ್ಸ್ಟ್ ದ, ದ ಅಕ್ಷರ ಕೂಡ ತಲೆಕಟ್ಟಿದೆ, ಮೇಲ್ಗಡೆಗೆ ಕೆಳಗಡೆಗೆ ಇರೋದಿಲ್ಲ. ನೆಕ್ಸ್ಟ್ ಧ, ಧ ಇದು ಕೂಡ ಹಾಗೆ ಇರುತ್ತೆ. ನೆಕ್ಸ್ಟ್ ನ, ನಾಕ್ಷರ ಹೇಗಿರುತ್ತೆ ನೋಡ್ರೆ, ನಾಕ್ಷರ ಹಾಗೆ ಇರುತ್ತಾ? ಹೀಗಿರುತ್ತ ಒತ್ತಕ್ಷರ ಇಲ್ಲ. ಹಾಗಾದ್ರೆ ಇದು ಒತ್ತಕ್ಷರ ಹೇಗಿರುತ್ತೆ? ಹೀಗಿರುತ್ತೆ. ಇದು ಕೂಡ ವಿಭಿನ್ನ ಒತ್ತಕ್ಷರ, ಬದಲಾವಣೆಯಾಗಿರುವಂತಹ ಒತ್ತಕ್ಷರ. ಓಕೆನಾ? ನೋಡಿ, ಅದು ಕೂಡ ಬೇರೆ ಇರುವಂತಹ ಅಕ್ಷರ ತರನೇ ಇಲ್ಲ, ಕೆಲವೇ ಬೇರೆ ತರದಲ್ಲಿದೆ ಅಲ್ವಾ? ನಾ ಮತ್ತೆ ತ, ಇದಕ್ಕೆ ಕೆಲವೊಂದು ಹೊಂದಿಕೆಯಾಗಿದೆ, ಕೆಲವೊಂದು ಹೊಂದಿಲ್ಲ. ನೆಕ್ಸ್ಟ್ ಹೇಗಿರುತ್ತೆ? ಹಾಗೆ ಇರುತ್ತೆ, ಆದ್ರೆ ತಲೆಕಟ್ಟು ಮೇಲೆ ಬಂದಿರೋದಿಲ್ಲ. ಇಷ್ಟೇ ಬರ್ತದೆ. ಹೌದು, ಹೀಗೆ ಬ, ಇದು ಕೂಡ ಚೇಂಜಸ್ ಆಗಲ್ಲ ಮಕ್ಕಳ. ಬ ಹೇಗಿರುತ್ತೋ ಹಾಗೆ ಇರುತ್ತೆ. ನೆಕ್ಸ್ಟ್ ಭ, ಓಕೆ, ಇದು ಕೂಡ ತಲೆಕಟ್ಟಿಲ್ಲ. ನೆಕ್ಸ್ಟ್ ಮಾ, ಹಾಗಾದ್ರೆ ಮಕ್ಕಳ ಮಾ ಅಕ್ಷರದ ಒತ್ತಕ್ಷರ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ರಲ್ಲ, ಕೆಲವೊಬ್ಬರು ಹಾಗೆ ಬರ್ತೀರಾ ನೀವು ಒತ್ತಕ್ಷರ ಬರೀ ಹೇಳಿದ್ರೆ, ಆದ್ರೆ ಆ ರೀತಿ ಬರೀಬಾರ್ದು, ತಪ್ಪು. ಅದು ಆ ರೀತಿ ಹೊಂದಿಲ್ಲ ಒಂದು ಒತ್ತಕ್ಷರವನ್ನ. ಅದು ಒತ್ತಕ್ಷರ ಹೇಗಿರುತ್ತೆ ನೋಡಿ, ಹೀ, ಅದು ಒತ್ತಕ್ಷರ ಹೇಗಿರುತ್ತೆ? ಚೇಂಜಸ್ ಇರುತ್ತೆ, ಬದಲಾವಣೆ ಆಗಿರುತ್ತೆ, ಬೇರೆ ಇರುವಂತ ಅಕ್ಷರ ತರ ಇರೋದಿಲ್ಲ. ನೀವು ಈ ತರ ಬರೀಬಾರ್ದು. ಓಕೆನಾ? ನೋಡಿದ್ರ, ಇಲ್ಲದಂದ್ರೆ ಬದಲಾವಣೆ ಇರುವಂತ ಒತ್ತಕ್ಷರಗಳು ನ, ಮ, ತ. ನೆಕ್ಸ್ಟ್ ಯ, ಯಾವ ಕಕ್ಷದ ಹೀಗೆ ಇರುತ್ತ ನೋಡಿ, ಈ ತರ ಇರುತ್ತೆ. ಯಾವ ಕಕ್ಷದ ಇಲ್ಲ, ಯಾವ ಕಕ್ಷದ ಚೇಂಜಸ್ ಇರುತ್ತೆ. ಏನಿರುತ್ತೆ? ಚೇಂಜ್ ಇರುತ್ತೆ, ಬದಲಾವಣೆಯಾಗಿರುತ್ತೆ. ರಾವ ಕಕ್ಷದ ಕೂಡ ಬದಲಾವಣೆಯಾಗಿದೆ, ಆ ರೀತಿ ಇರೋದಿಲ್ಲ. ಮತ್ತೆ ಇದಕ್ಕೆ ನಾವು ಅರ್ಥವತ್ತು ಅಂತ ಕರಿತೀವಿ. ಇದಕ್ಕೆ ಅದು ಕೊಂಡ್ಕೊಂಡಿರುವಂತದ್ದು ಈ ರಾವದ ಕೂಡ ನಾವು ಉಪಯೋಗಿಸಬಹುದು. ಈ ರಾವ ಕಕ್ಷರ ಅರ್ಥವತ್ತನ್ನು ನಾವು ಉಪಯೋಗಿಸಬಹುದು. ಇದಕ್ಕೆ ನಾವು ಅರ್ಥವತ್ತು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಲ, ಲಾಕ್ಷರವು ಕೂಡ ಬದಲಾವಣೆ ಹೊಂದಿದೆ. ನೋಡಿ, ಲಾಕ್ಷರ ಇದೆಯೇ ಇದು? ಇಲ್ಲ. ನೆಕ್ಸ್ಟ್ ವ, ವ ಕೂಡ ಸ್ವಲ್ಪ ತಲೆಕಟ್ಟನ ಹೊಂದಿರುತ್ತಷ್ಟೇ. ನೆಕ್ಸ್ಟ್ ಶ, ನೆಕ್ಸ್ಟ್ ಯಾವುದು? ಶ, ಶನ ಕೂಡ ತಲೆಕಟ್ಟನ ಹೊಂದಿಲ್ಲ. ತಲೆಕಟ್ಟೆಲ್ಲ ಬಂದಿಲ್ಲ ಕೆಳಗಡೆ, ಅದಕ್ಕೆ ತಲೆಕಟ್ಟೆ ಇರುತ್ತಿಲ್ಲ, ಮೇಲೆ ಅಕ್ಷರ ತಲೆಕಟ್ಟೆ ಇರುತ್ತೆ. ನೆಕ್ಸ್ಟ್ ಸ, ಸ ಕೂಡ ಅಷ್ಟೇ, ಸಾಗೆ ತಲೆಕಟ್ಟಿದೆ ಮೇಲ್ಗಡೆ, ಇಲ್ಲಿ ತಲೆಕಟ್ಟಿಲ್ಲ. ನೆಕ್ಸ್ಟ್ ಹ, ಹಾನು ಕೂಡ ಅಷ್ಟು ಕೂಡ, ಹಾನು ಕೂಡ ಕೆಳಗಡೆ ಅಕ್ಷರಕ್ಕೆ ತಲೆಕಟ್ಟಿರೋಲ್ಲ. ನೆಕ್ಸ್ಟ್ ಲ, ಲ ಅಕ್ಷರ ಕೂಡ ಕೆಳಗಡೆ ಮೇಲ್ಗಡೆ ಅಕ್ಷರ ತಲೆಕಟ್ಟಿದೆ, ಕೆಳಗಡೆ ಅಕ್ಷರಕ್ಕೆ ತಲೆಕಟ್ಟಿರೋದಿಲ್ಲ. ಇವುಗಳನ್ನು ನಾವು ಒತ್ತಕ್ಷರಗಳು ಅಥವಾ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಓಕೆನಾ? ಹಾಗಾದ್ರೆ ಒಂದು ಒತ್ತಕ್ಷರಗಳನ್ನ ಕದಿಂದ ಎಲ್ಲಾವರೆಗೆ ನಾವು ನೋಡಿದ್ವಿ ಅಲ್ವಾ? ಈ ತರಗತಿಯಲ್ಲಿ ಮಕ್ಕಳನ್ನು ನೋಡಿದ್ರಲ್ವಾ, ಈ ವರ್ಣಮಾಲ ಅಕ್ಷರಗಳಲ್ಲಿ ಮೂರು ಗುಂಪುಗಳನ್ನು ಮಾಡ್ತೀವಿ. ಆ ಮೂರು ಗುಂಪುಗಳಲ್ಲಿ ಒಂದು ಸ್ವರಗಳು, ಇನ್ನೊಂದೇನು ಯೋಗವಾಹಗಳು, ಮತ್ತೊಂದು ವ್ಯಂಜನಗಳು. ಹಾಗಾದ್ರೆ ಸ್ವರಗಳು ಮತ್ತು ಯೋಗವಾಹಗಳು ಒತ್ತಕ್ಷರಗಳನ್ನು ಹೊಂದಿರುವುದಿಲ್ಲ ಅಥವಾ ಸಂಯುಕ್ತ ಅಕ್ಷರಗಳನ್ನ ಹೊಂದಿರುವುದಿಲ್ಲ. ಹಾಗಾದ್ರೆ ಒತ್ತಕ್ಷರಗಳನ್ನು ಹೊಂದಿರುವಂತಹ ಗುಂಪು ಯಾವುದು? ವ್ಯಂಜನ ಗುಂಪು. ಈ ವ್ಯಂಜನ ಅಕ್ಷರಗಳ
ಅಕ್ಷರವನ್ನ ನಾವು ಒತ್ತಕ್ಷರವನ್ನಾಗಿ ಮಾಡ್ತೀವಿ. ಒತ್ತಕ್ಷರವನ್ನಂದ್ರೆ ಏನಂತ ಹೇಳಿದ್ವಿ, ಹೆಚ್ಚು ಎರಡು ಅಥವಾ ಹೆಚ್ಚು ವ್ಯಂಜನಾಕ್ಷರಗಳು ಬಂದು ಸೇರೋದಕ್ಕೆ ಅವುಗಳಿಗೆ ನಾವು ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರಿತೀವಿ. ಅವು ಯಾವ್ಯಾವು ನಾವು ಈಗಷ್ಟೇ ಬರೆದು ನೋಡಿದ್ವಿ ಅಲ್ವಾ ಮಕ್ಕಳ. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಆ ಒಂದು ಒತ್ತಕ್ಷರ ಪದಗಳು ಹೇಗಿರ್ತವೆ, ಒತ್ತಕ್ಷರಗಳಲ್ಲಿ ಎಷ್ಟು ವಿಧಗಳು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಧನ್ಯವಾದಗಳು.